ಇರಬೇಕಾದ್ರೆ ಚೆನ್ನಾಗಿರೋಣ, ಒಳ್ಳೆಯವ್ರನ್ನ ಆರಿಸೋಣ, ಹೊಸ ಅಲೆ ಬರಲಿ, ಹೊಸ ವಿಷಯಗಳು ಬರಲಿ. ನಾ ಬೇರೆಯವ್ರು ಕೆಟ್ಟವರು, ನಾವು ಮಾತ್ರ ಒಳ್ಳೆಯವ್ರು ಅಂತ ಹೇಳ್ತಿಲ್ಲ. ಎಲ್ಲರೂ ಒಳ್ಳೆಯವ್ರು ಇದ್ದಾರೆ, ಬಟ್ ಎಲ್ರಿಗೂ ಅವಕಾಶ ಕೊಡ್ತೀರಲ್ವಾ? ಅದೇ ರೀತಿ ಒಂದು ಅವಕಾಶ ಇವ್ರಿಗೆ ಕೊಡಿ, ಅವ ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಸಲ ಅಂತ ಅದನ್ನೇ ಹಳೆ ನೀರು ಹಳೆ ನೀರು, ಹೊಸ ನೀರು ಕೊಡಿ. ಒಂದು ವಸ್ತನಕ್ಕೆ ನೀವು ಒಂದು ಪ್ರಯೋಗ ಮಾಡದೆ ಹೋದ್ರೆ ಏನು ಯೂಸ್ ಇದೆ ಹೇಳಿ? ನಾನಾಗಲಿ ನೀವಾಗಲಿ ಏನು ಪ್ರಯೋಜನ ಇಲ್ಲ. ಸರ್ಕಾರ ನಿಮ್ಗೆ ಕೊಟ್ಟರೆ ಗ್ಯಾರಂಟಿ ಅದು ಬೇರೆ, ಅದು ನಿಮಗೆ ಸೇರಿದ್ದು, ನಿಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ನಾವು ಒಂದೇ ಒಂದು ಗ್ಯಾರಂಟಿ ಕೊಡೋದು, ಗೀತನಿಗೆ ನಾನೇ ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಅವ್ರ ಕೈಲಿ ಆ ತಾಕತ್ತಿದೆ, ಕೆಲಸ ಮಾಡೋ ತಾಕತ್ತಿದೆ. ಒಂದು ಅವಕಾಶ ಕೊಟ್ಟು ನೋಡಿ. ವೇದಿಕೆ ಮೇಲೆರೋ ಗಣ್ಯರೇ ಹಾಗೂ ಕನ್ನಡ ಕಲಾಭಿಮಾನಿಗಳೇ, ಮೊದಲನೇದಾಗಿ ದಯವಿಟ್ಟು ಕ್ಷಮೆ ಇರಲಿ, ನಾವು ಸ್ವಲ್ಪ ತಡವಾಗಿ ಬಂದೋ. ಯಾಕಂದರೆ ರಾತ್ರಿ ಬರಬೇಕಾದ್ರೆ 2:30-3 ಗಂಟೆ ಹೋಗಿತ್ತು ತೀರ್ಥಹಳ್ಳಿಯಿಂದ ಬರಬೇಕಾದ್ರೆ. ಬೆಳಗ್ಗೆ ಎದ್ದೇಳಿದ್ರು ಬೇಗನೆ ಎದ್ದು ಮಿಡಲಿ ಟಿ ವಿ ಇಂಟರ್ವ್ಯೂ ಅದು ಇದು ಅಂತ ಬಂತು. ದೇವಸ್ಥಾನಕ್ಕೆ ಒಂದು ಅಟೆಂಡ್ ಮಾಡಬೇಕಾಯಿತು, ಒಬ್ಬಟ್ಟು ಬರೋದು ಸ್ವಲ್ಪ ತಡವಾಯಿತು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮೆ ಇರಲಿ. ಈ ಸಲ ಬೈಂದೂರಿಗೆ ನಮಗೇನೋ ಪುಣ್ಯ ಮಾಡಿದ್ರು ಕಾಣುತ್ತೆ, ಪದೇ ಪದೇ ಬರ್ತಾ ಇರೋದು, 4ನೇ ಸಲ 5ನೇ ಸಲ ಬರ್ತಾ ಇರೋದು. ಈ ಕ್ಷೇತ್ರಕ್ಕೆ ಬರೋದೇ ಒಂದು ಖುಷಿ ಆಗುತ್ತೆ, ಯಾಕಂದರೆ ಇಲ್ಲಿ ಬಂದಾಗಲೆಲ್ಲ ಒಂದು ಒಳ್ಳೆ ಅನುಭವ, ಹೊಸ ಅನುಭವ. ಇವತ್ತು ಎಲ್ಲರೂ ಮಾತಾಡಿದ್ದಾರೆ, ಎಲ್ಲ ಗಣ್ಯರು ಮಾತಾಡಿದ್ದಾರೆ, ನಿಮ್ಮೆಲ್ರಿಗೂ ತಿಳಿಸಿದ್ದಾರೆ. ನಾನು ಬಂದು ಅವಾಗವಾಗ ಹೇಳ್ತಾ ಇರ್ತೀನಿ, ಹಾಡುಗಳು ಹಾಡಿದ್ದೀನಿ ನಿಮ್ಮ ಮುಂದೆ, ಆ್ಯಂಡ್ ನಿಮಗೂ ಗೊತ್ತಿದೆ ಏನು ಎಂತ ಏನು ವಿಷಯ ಅಂತ. ಸೊ ನಿಮ್ಗಳ ಆಶೀರ್ವಾದ ಬೇಕು ಅಷ್ಟೇ, ಯಾಕಂದರೆ ನಾವು ಆ್ಯಕ್ಚುಲಾಗಿ ಫಸ್ಟು ವೋಟಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದು ಹಾಕಕ್ಕೆ ಶುರು ಮಾಡಿದ್ದು ಒಂದು 40-45 ವರ್ಷ ಇರ್ಬೋದು. ನಮಗೆ ಫಸ್ಟ್ ಇದೆಲ್ಲ ಇದು ನಮಗೆ ಈ ಒಂದು ಡಿಫ್ರೆನ್ಸ್ ಇದೆ ಅಂತ ಗೊತ್ತೇ ಇಲ್ಲ. ನಾವೆಲ್ಲ ಒಂದೇ ಮನುಷ್ಯ ಜಾತಿ ಅದು ಮಾತ್ರ ಅಂದ್ಕೊಂಡಿದ್ದೆ ಹೊರತು, ಈ ಬೇರೆ ಇವ್ರು ಬೇರೆ ಕಾಸ್ಟು, ಬೇರೆ ರಿಲಿಜನ್ನು, ಅವ್ರು ಬೇರೆ ಭಾಷೆನೂ. ನಾನು ಓದಿದ್ದು ನೋಡಿದ್ರೆ ನೀವು ಎಲ್ಲ ಆಶ್ಚರ್ಯ ಪಡ್ತೀರ. ಹಿಂದೂ ಸ್ಕೂಲ್ ಓದಿದ್ದೀನಿ, ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದೀನಿ, ಮುಸ್ಲಿಂ ಕಾಲೇಜಲ್ಲಿ ಓದಿದ್ದೀನಿ. ನನಗೆ ಎಲ್ಲ ಕಡೆ ಸ್ನೇಹಿತಿದ್ರೆ ನಾನು ಎಲ್ಲ ಫೆಸ್ಟಿವಲ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ. ಎಲ್ಲ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನಗೆ ಬೇರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ನಮಗೆ ನೆಮ್ಮದಿ ಕೊಡುತ್ತೆ ಅಲ್ಲಿ ಹೋಗೋದಷ್ಟೇ. ಮನುಷ್ಯ ಯಾವಾಗ ನೆಮ್ಮದಿ ಹುಡ್ಕೊಂಡು ಹೋಗಬೇಕು. ಇವಾಗ ನಾಳೆ ನಮ್ಮ ಮನೆಗೆ ಬಂದಾಗ ನೀವು ಒಂದು ಸಹಾಯ ಅಂತ ಬಂದಾಗ ಏನೋ ಯಾರಿಗೋ ಏಟ್ ಬಿದ್ದಿರುತ್ತೆ, ಅವಾಗ ಅಲ್ಲಿ ಹೋದಾಗ ನೀವು ಆ ಜಾತಿ ನೋಡ್ಬಿಟ್ಟು ಅವ್ರನ್ನ ಹೆಲ್ಪ್ ಮಾಡ್ತೀರಾ? ಇಲ್ಲ ಅಲ್ವಾ? ಅಲ್ಲಿ ನೋಡಬೇಕಾಯ್ದು ಮನುಷ್ಯತ್ವ ನೋಡಬೇಕು, ಹ್ಯುಮ್ಯಾನಿಟಿ ಇರಬೇಕು. ಹ್ಯುಮ್ಯಾನಿಟಿ ಮುಂದೆ ಈ ಜಾತಿ ಗೀತಿ ಏನೂ ಬರಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲ ಮಾತಾಡ್ತಾರೆ, ಎಲ್ಲ ನಮ್ಮ ಟೆಂಪ್ಟ್ ಮಾಡ್ತಾರೆ, ಅಲ್ಲ ಅದೆಲ್ಲ ಜೀವನ. ಜೀವನ ಅನ್ನೋದು ನೋಡಿ, ನಾವೆಲ್ಲರೂ ಎಷ್ಟು ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಮಾತು ಕೇಳ್ತದ ಎಷ್ಟು ನಿಜಾನೋ, ಅದೇ ರೀತಿ ಈ ಭೂಮಿ ತಾಯಿ ಇದೆಯಲ್ಲ, ಈ ತಾಯಿ ಎಲ್ಲ ಯಾವ ಜಾತಿ ಅಂತ ನೋಡಲ್ಲ, ಎಲ್ಲರದು ಭಾರನೂ ಓದ್ಕೊಂಡು ಓಡ್ತಲ್ಲ. ಯಾಕೆ ಹೇಳಿ, ಅದಕ್ಕೆ ತಾಯಿಗೆ ನಾವು ಹೋಲ್ಸೋದು. ಅರ್ಥ ಮಾಡ್ಕೊಳ್ಳಿ, ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು. ಅವಾಗ ಅರ್ಥ ನಿಮಗೆ ಅರ್ಥ ಆಗುತ್ತೆ, ಪ್ರಾಕ್ಟಿಕಲಾಗಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತನೂ. ಬೇಡ, ನಮ್ಮ ನಮ್ಮಲ್ಲಿ ನಾವು ಚೆನ್ನಾಗಿರಬೇಕು. ನಾವು ಯಾತಿಗೆ ಆರಿಸಿವಿ, ಒಂದು ಸರ್ಕಾರನ ಯಾಕೆ ಆರಿಸ್ತೀವಿ ಹೇಳಿ? ಚೆನ್ನಾಗಿ ರೂಲ್ ಮಾಡಬೇಕು ಅಂತ, ಒಳ್ಳೇದು ಮಾಡಬೇಕು ಅಂತ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ. ಅದು ಮರೆತು ನಾವು ಭರವಸೆ ಕೊಟ್ಟು ಮಾಡದೆ ಹೋಗೋದು ಏನು? ಇವರೆಲ್ಲ ಹೆಂಗೆ ಇಳ್ಕೊಂಬಿಟ್ಟಿದ್ರೆ ಅಂದರೆ ಬರೀ ಮಾತಾಡಿದ್ರೆ ಕಿರ್ಚಾಡಿದ್ರೆ ಅವ್ರು ಕೆಲಸ ಮಾಡ್ತೀವಿ. ಇಲ್ಲ, ಪಾಲಿಟಿಕ್ಸ್ ಅಂದರೆ ಕಿರ್ಚದ ಕೆಲಸ ಅಲ್ಲ, ಜನಗಳ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡೋದೇ ಅವ್ರು ಅದು ಪಾಲಿಟಿಕ್ಸ್ ಅಂದರೆ. ಸುಮ್ಮನೆ ಮಾತು ಕೊಡೋದು ನೋಡ್ತಾನೆ ಇರಬೇಕಾಗುತ್ತೆ. ಆಮೇಲೆ ಆಲ್ರೆಡಿ ಎಷ್ಟು ವರ್ಷ ಆಯಿತು, 75 ಇಯರ್ಸ್ ಆಯಿತು, ಆಮೇಲೆ ತಿರುಗಿ ಎಷ್ಟು ವರ್ಷ ನೋಡೋದು ನಾವು? ಆಮೇಲೆ ಒಂದಲ್ಲ ಒಂದಿನ ನಾವು ಎಲ್ಲರೂ ಶಿವನ ಪಾದ ಸೇರಬೇಕಾಗತ್ತೆ. ಇರಬೇಕಾದ್ರೆ ಚೆನ್ನಾಗಿರೋಣ, ಒಳ್ಳೆಯವ್ರನ್ನ ಆರಿಸೋಣ, ಹೊಸ ಅಲೆ ಬರಲಿ, ಹೊಸ ವಿಷಯಗಳು ಬರಲಿ. ನಾ ಬೇರೆಯವ್ರು ಕೆಟ್ಟವರು, ನಾವು ಮಾತ್ರ ಒಳ್ಳೆಯವ್ರು ಅಂತ ಹೇಳ್ತಿಲ್ಲ. ಎಲ್ಲರೂ ಒಳ್ಳೆಯವ್ರು ಇದ್ದಾರೆ, ಬಟ್ ಎಲ್ರಿಗೂ ಅವಕಾಶ ಕೊಡ್ತೀರಲ್ವಾ? ಅದೇ ರೀತಿ ಒಂದು ಅವಕಾಶ ಇವ್ರಿಗೆ ಕೊಡಿ, ಅವ ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಸಲ ಅಂತ ಅದನ್ನೇ ಹಳೆ ನೀರು ಹಳೆ ನೀರು, ಹೊಸ ನೀರು ಕೊಡಿ. ಒಂದು ವಸ್ತನಕ್ಕೆ ನೀವು ಒಂದು ಪ್ರಯೋಗ ಮಾಡದೆ ಹೋದ್ರೆ ಏನು ಯೂಸ್ ಇದೆ ಹೇಳಿ? ನಾನಾಗಲಿ ನೀವಾಗಲಿ ಏನು ಪ್ರಯೋಜನ ಇಲ್ಲ. ಸರ್ಕಾರ ನಿಮ್ಗೆ ಕೊಟ್ಟರೆ ಗ್ಯಾರಂಟಿ ಅದು ಬೇರೆ, ಅದು ನಿಮಗೆ ಸೇರಿದ್ದು, ನಿಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ನಾವು ಒಂದೇ ಒಂದು ಗ್ಯಾರಂಟಿ ಕೊಡೋದು, ಗೀತನಿಗೆ ನಾನೇ ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಅವ್ರ ಕೈಲಿ ಆ ತಾಕತ್ತಿದೆ, ಕೆಲಸ ಮಾಡೋ ತಾಕತ್ತಿದೆ. ಒಂದು ಅವಕಾಶ ಕೊಟ್ಟು ನೋಡಿ. ಆಮೇಲೆ ನೀವೇ ಅಂತೀರ, ಇಲ್ಲ ಅವ್ರು ನಾವು ಸೆಲೆಕ್ಟ್ ಮಾಡಿದ ಕ್ಯಾಂಡಿಡೇಟ್ ಕರೆಕ್ಟ್ ಕಣೆ ಅಂತ. ಎಲ್ಲ ಪ್ರಾಬ್ಲಮ್ಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೆ ನಾವು ಹುಡುಕ್ಬೇಕು ಅಷ್ಟೇ. ಇಲ್ಲಿವರೆಗೂ ನೀವು ಫಸ್ಟಿಂದ ತಗೊಳ್ಳಿ, ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿದ್ದಂಗಿಂದ ಎಲ್ಲ ಪ್ರಾಬ್ಲಮ್ ಹೆಂಗೆ ಬಂತು? ಮಿಡ್ ಡೇ ಸ್ಕೀಮ್, ಸ್ಕೂಲ್ ಮಕ್ಕಳು, ಅಷ್ಟು ಈಸಿ ಅಲ್ಲ.
ಅದು ಕೊಡೋ ವೇ ಇದೆ, ವಿಧಾನ ಇದೆ. ಆ ವಿಧಾನ ನಾವು ಯೂಸ್ ಮಾಡಬೇಕು. ಆ ವಿಧಾನ ನಾವು ಕಳ್ಕೊಂಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸೇವೆ ಮಾಡಲೇಬೇಕು ಅಂತ ಮನೋಭಾವ ಇದ್ದರೆ ಅವ್ನು ಸೇವೆ ಮಾಡೇ ಮಾಡ್ತಾನೆ, ಇಲ್ಲಾಂದರೆ ಅವ್ನು ಸೇವೆ ಮಾಡಲ್ಲ, ಶೇವ್ ಮಾಡ್ತಾನೆ ಅಷ್ಟೇ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡದೇನೆ ಇವತ್ತು ಏನು ಮೊಮೆಂಟಮ್ ನಮ್ಗೆ ಕ್ರಿಯೇಟ್ ಆಗಿದೆಯೋ ಅದೇ ಮೊಮೆಂಟಮ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳಿ, ಮೈಂಡಿನ ಮಾತು ಕೇಳಬೇಡಿ, ಮನಸ್ಸಿನ ಮಾತು ಕೇಳಿ. 7ನೇ ತಾರೀಕು ಹೋಗಿ ಒಳ್ಳೆ ಇದರಿಂದ ಆಶೀರ್ವಾದ ಮಾಡಿ. ನಾವು ನಂಬ್ಕೊಂಬಂದಿದ್ದೀವಿ, ಯಾಕಂದರೆ ನಾವು ಇಲ್ಲಿ ಇದು ಒಂದು ಪುಣ್ಯವಾದ ಕ್ಷೇತ್ರ, ಕೊಲ್ಲೂರು ಮೂಕಾಂಬಿಕೆ ಅನ್ನೋದು ಒಂದು ದೊಡ್ಡ ಪವರ್ಫುಲ್ ಕ್ಷೇತ್ರ ಅದು. ಸೊ ಹೆಣ್ಣು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು. ಅವ ನಿಜವಾಗ್ಲೂ ಆ ತಾಯಿ ಮೆಚ್ತಾಳೆ, ಎಲ್ಲರೂ ಚೆನ್ನಾಗಿರ್ಬೇಕಂತ ಭಾವಿಸ್ತಾರೆ. ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ, ಹಣೆ ಬರ ನೋಡಯ್ಯ ಜೋಗಿ, ಹಡೆದವ್ವ ಹಿಂದೌಳೆ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಕೃಷ್ಣ ಹುಡುಕಿದ ರಾಧೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ಮೀರ ಇವಳೆನ, ಕುಂತ್ರು ನಿಂತ್ರು ನೀನೇನ, ನಿಂದೆ ಕೂಡ ಧ್ಯಾನನ, ಕಾಣಿಸುವೊಮ್ಮೆ ಇವಳಿಗೆ ಯಜಮಾನ. ಎಲ್ಲಿದ್ದರೇನೋ ನನ್ನ ಅರಮಾನಿ, ಯಾಕಿಂಗೆ ಹುಡುಕುತ್ತಿ ಸುಮ್ಮನಿ, ಎನ್ವಿಸ್ಯ ಅಂತ ಒಸಿ ಹೇಳಮ್ಮೀ, ಎನ್ವಿಸ್ಯ ಅಂತ ಒಸಿ ಹೇಳಮ್ಮಿ. ಜಯ ಜಯ.